ಚಂದನಕೆರೆ ದಲಿತರ ಭೂ ಹೋರಾಟದಲ್ಲಿ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ವರದಿ ಸಲ್ಲಿಸಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿಯ ಹಾಲೇಶ್ ಆರೋಪಿಸಿದ್ದಾರೆ. ಶಿವಮೊಗ್ಗದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರಣಿ ನಡೆಸುತ್ತಿರುವ ನಮಗೆ ರಕ್ಷಣೆ ಕೊಡೋಕೆ ಆಗೋದಿಲ್ಲ ಅಂತ ಅಧಿಕಾರಿಗಳು ಕೈಚೆಲ್ಲಿದ್ದಾರೆ, ಹಾಗೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂದರು. ಹೋರಾಟವು ಕಳೆದ 26 ದಿನಗಳಿಂದ ನಡೀತಾ ಇದೆ, ಆದರೆ ಸರ್ಕಾರದ ಪ್ರತಿಸ್ಪಂದನೆ ಇಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೆ ಈ ಕಳೆದ 26ನೇ ದಿವಸದಿಂದ ಚಂದನಕೆರೆಯಲ್ಲಿ ಒಂದು ದಲಿತರ ಭೂ ಹೋರಾಟ ನಡೀತಾ ಇದೆ. 61ನೇ ಸಾಲಿನಲ್ಲಿ ದಲಿತರಿಗೆ ಭೂಮಿಯನ್ನು ಮಂಜೂರು ಮಾಡಿದೆ ಸರ್ಕಾರ. ಅಲ್ಲಿಂದ 85ರವರೆಗೂ ದಲಿತರು ಭೂಮಿ ಮೇಲಿದ್ದಾರೆ, ಸಾಗ್ ಮಾಡಿದ್ದಾರೆ, ಬೆಳೆ ಬೆಳ್ಕೊಂಡು ಅವ್ರ ಜೀವನ ಸಾಗಿಸಿದ್ದಾರೆ. 85ರಲ್ಲಿ ಅದೇ ಸರ್ವೆ ನಂಬರ್ನ 140 ಎಕರೆ ಜಾಗವನ್ನು MPMಗೆ ಸರ್ಕಾರ ಲೀಸ್ ಕೊಡುತ್ತೆ 40 ವರ್ಷಕ್ಕೆ. ಆ MPMನವ್ರು ನೆಡತೋಪು ಮಾಡುವಾಗ ದಲಿತರಿಗೆ ಮಂಜೂರಾಗಿದ್ದ ಭೂಮಿ ಮತ್ತು ದಲಿತರು ಬಗರಕುಂ ಸಾಗುವಳಿ ಮಾಡ್ತಿದ್ದ ಭೂಮಿನೂ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ನೆಡತೋಪು ಮಾಡಿ ಅಲ್ಲಿಂದ ಅವ್ರನ್ನ ಒಕ್ಕಲೆಬ್ಸಿದ್ದಾರೆ. ಇದುವರೆಗೂ ದಲಿತರನ್ನ ಭೂಮಿ ಮೇಲೆ ಹೋಗೋಕೆ ಬಿಟ್ಟಿಲ್ಲ. ಕಳೆದ 25-26 ದಿವಸದಿಂದ ಹೋರಾಟ ಮಾಡ್ತಾಯಿದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಎಣಿಕೆ ನಂತರ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಂಥ ಜಿಲ್ಲಾ ಮಂತ್ರಿಗಳು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಅಧಿಕಾರಿಗಳು ನಮಗೇನೆ ಹೋರಾಟಗಾರರಿಗೇನೆ ನಿಮ್ಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ನೋಟಿಸ್ ಕೊಟ್ಬಿಟ್ಟು ಕೈ ಚೆಲ್ಲಿ ಕೂತಿದ್ದಾರೆ, ಸರ್ಕಾರಕ್ಕೆ ಸುಳ್ಳು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸರ್ಕಾರನೇ ನಿರ್ಧಾರ ತಗೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ